ಹಾಯ್ ಎವ್ರಿವನ್, ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೆಕೆಂಡ್ ಎಕ್ಸ್ಟೆಂಡ್ ರಿಸಲ್ಟ್ ಕೂಡ ಬಂದಾಯಿತು, ನಂತರ ಪ್ರೊಸೀಜರ್ ಕೂಡ ಬಿಟ್ಟಾಯಿತು, ಶೆಡ್ಯೂಲು ಕೂಡ ಬಿಟ್ಟಾಗಿದೆ. ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಬೇಡ ಅಂದ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆಲ್ರೆಡಿ ಲಿಂಕ್ ಕೂಡ ಜನರೇಟ್ ಆಗಿದೆ, ಚಾನಲ್ನ ಡೌನ್ಲೋಡ್ ಮಾಡಿ, ಅದೇ ರೀತಿ ಫೀಸ್ ಪೇಮೆಂಟ್ ಮಾಡಿ, ಅದೇ ರೀತಿ ಅಡ್ಮಿಷನ್ ಡೌನ್ಲೋಡ್ ಮಾಡಿ, ಅದೇ ರೀತಿ ರಿಪೋರ್ಟ್ ಕಾಲೇಜ್ ಮಾಡೋದಕ್ಕೆ 3ನೇ ತಾರೀಕುವರೆಗೂ ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. 28ರಿಂದ 3ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ, ಅದರೊಳಗೆ ನೀವು ಮುಗಿಸ್ಕೋಬೇಕಾಗುತ್ತೆ. ಇಲ್ಲಿ ಎಕ್ಸ್ಟೆಂಡ್ ಮಾಡುವ ಪಾಸಿಬಿಲಿಟಿ ಇದೆ, ಯಾಕಂದರೆ ಸಾಲು ಸಾಲು ರಜೆಗಳು ಏನೇಳಿದ್ರೆ ಎಕ್ಸ್ಟೆಂಡ್ ಮಾಡುವ ಪಾಸಿಬಿಲಿಟಿ ಇದೆ. ಈದ್ ಬಿಲ ಇದೆ, ಕರ್ನಾಟಕ ಬಂದ್ ಇದೆ, ಸ್ಯಾಟರ್ಡೇ ರಜಾ, ಸಂಡೇ ರಜಾ, ಮಂಡೇ ಗಾಂಧಿ ಜಯಂತಿ ಇದೆ, ಆ ನಿಟ್ಟಿನಲ್ಲಿ ನಿಮಗೆ ಕೊಡಬೇಕು. ಇದು ಏನಂದರೆ ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಇದೆ, ಬಟ್ ನೀವು ಆದಷ್ಟು ಬೇಗ ಎಲ್ಲನೂ ಕೂಡ ಕ್ಲಿಯರ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಫೀಸ್ದು ಕ್ಲಾರಿಟಿ ಕೊಡ್ತೀನಿ. ಇಲ್ಲಿ ನೀವು ಕೇಳ್ಬೋದು, ಮೊದಲು ಬಂದ್ಬಿಟ್ಟು ಚಲನ್ ಬಗ್ಗೆ ಹೇಳ್ತೀನಿ. ಡೌನ್ಲೋಡ್ ಚಲನ್, ಫೀಸ್ ಕಟ್ಟೋ ಚಲನ್ ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೋಬೇಕಂತ. ಇಲ್ಲಿ ಚಲನ್ಗೆ ಯಾರು ಈ ಹಿಂದೆ ಫೀಸ್ ಕಟ್ಟಿದ್ದಾರೆ, ಐ ಮೀನ್ಸ್ ಸೆಕೆಂಡ್ ರೋಡಲ್ಲಿ ಯಾರು ಫೀಸ್ನ ಕಟ್ಟಿದ್ದಾರಾ, ಅವರು ಚಲನ್ ಡೌನ್ಲೋಡ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಜಾಸ್ತಿ ಫೀಸ್ನ ಕಟ್ಟಿದ್ರೆ ನಿಮಗೆ ನೆಕ್ಸ್ಟ್ ರೀಫಂಡ್ ಆಗುತ್ತೆ, ಅದ್ರ ಬಗ್ಗೆ ಲಿಂಕ್ನ ಜನರೇಟ್ ಮಾಡ್ತಾರೆ. ಬಟ್ ನೀವು ಕಡಿಮೆ ಫೀಸ್, ನೀವು ಫೀಸ್ನ ಕಡಿಮೆ ಕಟ್ಟಿದರೆ ನಿಮಗೆ ಚಲನ್ ಡೌನ್ಲೋಡ್ ಆದ ನಂತರ ನೀವು ನೆಕ್ಸ್ಟ್ ನೀವು ಫೀಸ್ನ ಕಟ್ಟಿ ಅಡ್ಮಿಷನ್ ಆಗಬೇಕಾಗುತ್ತೆ. ಇಲ್ಲಿ ಯಾರು ಜಾಸ್ತಿ ಫೀಸ್ ಕಟ್ಟಿದ್ದಾರೆ ಅವರು ಡೋಂಟ್ ವೆರಿ, ನಿಮಗೆ ರೀಫಂಡ್ ಆಗುತ್ತೆ. ಇನ್ನು ಯಾರು ಫೀಸ್ ಕಟ್ಟಿಲ್ಲ ಅವ್ರು ಮಾತ್ರ ಫೀಸ್ನ ನೀವು ಚಲನ್ ಡೌನ್ಲೋಡ್ ಮಾಡಿಕೊಂಡು ಫೀಸ್ನ ಕಟ್ಟಿ, ಅಲ್ಲ ನಿಮಗೆ ಡಾಟಾ ಇರುತ್ತೆ, ಶೋ ಮಾಡುತ್ತೆ, ಡೋಂಟ್ ವೆರಿ, ಕನ್ಫ್ಯೂಷನ್ ಆಗಿಬಿಡಿ. ಎಕ್ಸ್ಟ್ರಾ ಫೀಸ್ ಏನಾದರೂ ಕಟ್ಟಬೇಕಂತ ಕೇಳ್ತಾ ಇದ್ದರೆ, ಇನ್ ಕೇಸ್ ನಿಮಗೆ ಫೀಸ್ ಕಡಿಮೆ ಕಟ್ಟಿದ್ರೆ ನೀವು ಎಕ್ಸ್ಟ್ರಾ ಫೀಸಸ್ನ ಕಟ್ಟಬೇಕಾಗುತ್ತೆ. ಇಲ್ಲಿ ಖಾಸಗಿ ಕಾಲೇಜುಗಳಲ್ಲಿ ಫೀಸ್ ಜಾಸ್ತಿ ಡಿಮ್ಯಾಂಡ್ ಮಾಡ್ತಾರೆ, ಕಾಲೇಜ್ ಫೀಸ್ನ ಕೂಡ ಕಟ್ಟಬೇಕಾಗುತ್ತೆ, ಅದನ್ನು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಿದ ಕಷ್ಟಪಡ್ತೀನಿ. ನಂತರ 3ನೇ ತಾರೀಕುವರೆಗೂ ಟೈಮ್ ಇದೆ, ಸಾಲ ಸಲ ರಜೆ ಇದೆ, ನೋಡ್ಕೊಂಡು ಡಿಸಿಷನ್ ತಗೊಳ್ಳಿ. ನಂತರ ಕಾಲೇಜ್ ಓಪನ್ ಇರುತ್ತೋ ಇಲ್ವೋ, ನೀವು ಅಡ್ಮಿಷನ್ ಕಾಲೇಜ್ ಓಪನ್ ಇರುತ್ತೆ ಇಲ್ವೋ ಅದನ್ನು ಕನ್ಫರ್ಮೇಷನ್ ಮಾಡಿಕೊಂಡು ನೀವು ಹೋಗಿ ಅಡ್ಮಿಷನ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಯಾರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಅವ್ರು ಏನು ಮಾಡಬೇಕು ಅಂತ ಕೇಳ್ತಾ ಇದ್ದರೆ, ಹೋಲ್ಡ್ ಮಾಡಿದರೆ ನಿಮಗೆ ಈ ಹಿಂದೆ ಇರೋ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ, ಎಲ್ಲರೂ ಕೂಡ ಗೊತ್ತು. ಅದ ನಂತರ ನಿಮಗೆ ಯಾವುದೇ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ವಿದ್ಯಾರ್ಥಿಗಳು ನೆಕ್ಸ್ಟ್ ಆಪ್ಷನ್ ಅಂದ್ಬಿಟ್ಟು ವೆಯ್ಟ್ ಮಾಡಬೇಕಾಗುತ್ತೆ. ಮಾಪಪ್ ರೌಂಡ್ ಕೂಡ ಬಿಡುವ ಸಾಧ್ಯತೆ ಇದೆ, ಬಟ್ ಕ್ಲಾರಿಟಿ ಇಲ್ಲ ಬಿಡ್ತಾರಿಲ್ವ ಅಂತ. ಮಾಪಪ್ ರೌಂಡ್ ಬಿಟ್ಟರೆ ನೀವು ಅದನ್ನು ಅಟೆಂಡ್ ಮಾಡ್ಬೋದು, ಅಥವಾ ನೀವು ನಾರ್ಮಲ್ ಬೇರೆ ಡಿಗ್ರಿ ಯಾರಾದರೂ ಮಾಡ್ತೀರಾ ನೋಡ್ಬೋದು, ಅಥವಾ ಡ್ರಾಪ್ ಕೂಡ ಮಾಡ್ಬೋದು, ಒಂದು ಡಿಸಿಷನ್ ನಿಮ್ಮದಾಗಿರುತ್ತೆ. ದಯವಿಟ್ಟು ಒಂದು ವೈಸ್ ಡಿಸಿಷನ್ ತಗೊಳ್ಳಿ, ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ, ಸುಮ್ಮನೆ 1 ವರ್ಷ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.